ಸಿರುಗುಪ್ಪ ತಾಲೂಕಿನ ಅನೇಕ ಇಲಾಖೆಯ ಕಟ್ಟಡಗಳು ಪಾಳು ಬಿದ್ದು ಭೂತ ಬಂಗಲೆಗಳಾಗಿವೆ. ಇದರಿಂದ ಇವುಗಳು ಅನೈತಿಕ ಚಟುವಟಿಕೆಗಳ ತಾಣಗಳಾಗಿ ಮಾರ್ಪಾಡಾಗಿವೆ. ಸರ್ಕಾರದ ಕೆಲಸ ನಿರ್ವಹಿಸಲು ಹಾಗೂ ಸರ್ಕಾರಕ್ಕೆ ಆರ್ಥಿಕತೆಯನ್ನು ಹೆಚ್ಚಿಸುವ ವಾಣಿಜ್ಯ ಮಳಿಗೆಗಳು ಮತ್ತು ಸರ್ಕಾರದ ಸಿಬ್ಬಂದಿಗಳಿಗೆ ವಾಸಿಸಲು ಅನೇಕ ಕಟ್ಟಡಗಳು ನಿರ್ಮಿಸಿದ್ದರೂ ಬೆರಳೆಣಿಕೆಯಲ್ಲಿ ವಾಸ ಮಾಡುತ್ತಿದ್ದು ಕಟ್ಟಡ ಇದ್ದರೂ ಬಾಡಿಗೆಯಲ್ಲಿ ಅಧಿಕಾರ ನಡೆಸುತ್ತಿರುವುದು ನಾಚಿಕೆಯ ಸಂಗತಿಯಾಗಿದೆ. ಕಚೇರಿಗಳು ಮತ್ತು ವಸತಿ ಗೃಹಗಳು ಕಟ್ಟಿದ್ದರೂ ಅವುಗಳನ್ನು ಸರಿಯಾಗಿ ಬಳಕೆ ಮಾಡದೆ ಪಾಳು ಬೀಳಲು ಕಾರಣವಾಗಿದೆ. ಕಟ್ಟಡಗಳು ಕಳಪೆ ಕಾಮಗಾರಿಯಿಂದ ಶಿಥಿಲಗೊಂಡಿದ್ದು ಮಳೆಯಿಂದ ಸೋರುತ್ತಿರುವುದು ಅಧಿಕಾರಿಗಳು ಕೆಲಸ ಕಾರ್ಯಗಳಿಂದ ಮನನೊಂದು ವಸತಿಗಳಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ವಾಸಕ್ಕೆ ಯೋಗ್ಯ ಇಲ್ಲದೆ ಶಬ್ದ ಮಾಲಿನ್ಯ ಮೂಲಭೂತ ಸೌಕರ್ಯಗಳಿಲ್ಲದೆ ಕಟ್ಟಡಗಳು ಪಾಳು ಬೀಳಲು ಕಾರಣವಾಗಿವೆ. ಸಿರುಗುಪ್ಪ ತಾಲೂಕಿನಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕಟ್ಟಡಗಳು ಉಪಯೋಗಿಸದೆ ಪಾಳು ಬಿದ್ದಿದ್ದು ಈ ಕಟ್ಟಡಗಳಲ್ಲಿ ಮಲ ಮೂತ್ರ ವಿಸರ್ಜನೆ, ಇಸ್ಪೇಟ್, ಜೂಜಾಟ, ಧೂಮಪಾಲ, ಹಗಲಿನಲ್ಲಿ ಮದ್ಯ ಸೇವನೆ ಮಾಡಿ ಬಿಸಾಡಿದ ಗಾಜಿನ ಬಾಟಲ್ಗಳು, ರಾತ್ರಿಯಲ್ಲಿ ನಡೆಯುವಂತಹ ಅನೈತಿಕ ಚಟುವಟಿಕೆಗಳಿಗೆ ಬಳಸಿ ಬಿಸಾಡಿದಂತಹ ನಿರೋಧಕಗಳು, ಹಂದಿಗಳು, ನಾಯಿಗಳು, ಬಿಡಾಡಿ ದನಗಳ ವಾಸ, ವಿವಿಧ ವಿಷ ಜಂತುಗಳ ವಾಸ, ಜಾಲಿ ಬೆಳೆದು ವಿವಿಧ ಅಕ್ರಮ ಚಟುವಟಿಕೆಗಳ ತಾಣವಾಗಿದೆ. ನಿರುಪಯುಕ್ತವಾಗಿರುವಂತಹ ಕಟ್ಟಡಗಳನ್ನು ಕಿಡಿಗೇಡಿಗಳು ತಮಗೆ ಉಪಯೋಗಕ್ಕೆ ಬರುವ ವಸ್ತುಗಳನ್ನು ಕದ್ದಿದ್ದು ಇನ್ನೂ ಅನೇಕ ಸಾಮಗ್ರಿಗಳನ್ನು ಧ್ವಂಸಗೊಳಿಸಿ ವಿವಿಧ ಅಹಿತಕರ ಘಟನೆಗಳಿಗೆ ಅಡ್ಡವಾಗಿಸಿಕೊಂಡಿದ್ದಾರೆ. ಅಭಿಯಾಂಜನೇಯ ದೇವಸ್ಥಾನದ ಮುಂದಿರುವ ಮತ್ತು ಹಿಂದಿರುವ ವಸತಿ ನಿಲಯಗಳು, ಹಳೆ ಪಶು ಆಸ್ಪತ್ರೆ ಮತ್ತು ಚಿಕಿತ್ಸೆ ಕೊಠಡಿ, ಪ್ರವಾಸಿ ಮಂದಿರ, ವಿಶ್ರಾಂತಿ ಕೊಠಡಿಗಳು, ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಇರುವ ಆಸ್ಪತ್ರೆಯ ಕಟ್ಟಡಗಳು, ವಸತಿ ಗೃಹಗಳು, ಕೃಷಿ ಇಲಾಖೆಯ ವಾಹನ ನಿಲುಗಡೆಯ ಕಟ್ಟಡ, ಹಳೆ ತಹಶೀಲ್ದಾರ್ ಕಟ್ಟಡ, ಹಳೆ ಖಜಾನೆಯ ಕಚೇರಿ ಕಟ್ಟಡ, ಸಿಡಿಪಿಒ ಇಲಾಖೆಯ ವಾಹನ ನಿಲುಗಡೆ ಕಟ್ಟಡ, ಮಹಿಳಾ ಮತ್ತು ಸಾಂತ್ವನ ಕೇಂದ್ರದ ಕಚೇರಿ, ಜಿಲ್ಲಾ ಪಂಚಾಯಿತಿ ಇಂಜಿನಿಯರಿಂಗ್ ವಾಹನ ನಿಲುಗಡೆ ಕೊಠಡಿ, ಮೀನುಗಾರಿಕೆ ಇಲಾಖೆಯ ಗೋದಾಮು, ಹಳೆ ನ್ಯಾಯಾಲಯ ಕಟ್ಟಡ, ನೀರಾವರಿ ಇಲಾಖೆ ಕಚೇರಿ, ತೋಟಗಾರಿಕೆ ಹಳೆ ಕಟ್ಟಡ, ನೀರಾವರಿ ಇಲಾಖೆಯ ವಾಹನ ನಿಲುಗಡೆ ಕೊಠಡಿ, ಅಬಕಾರಿ ಇಲಾಖೆಯ ಕಟ್ಟಡಗಳು, ಕಂದಾಯ ಇಲಾಖೆಯ ಸಿಬ್ಬಂದಿಯ ವಸತಿ ಗೃಹಗಳು, ತಾಲೂಕಾ ಪಂಚಾಯಿತಿ ಸಿಬ್ಬಂದಿಯ ವಸತಿ ಗೃಹಗಳು, ತಾಲೂಕಾ ಆಡಳಿತ ಸಿಬ್ಬಂದಿ ವಸತಿ ಗೃಹಗಳು, ಎಪಿಎಂಸಿ ಇಲಾಖೆ ಸಿಬ್ಬಂದಿಯ ವಸತಿ ನಿಲಯಗಳು, ಆದೋನಿ ರಸ್ತೆಗೆ ಹಾಗೂ ಸಿಂಧನೂರು ರಸ್ತೆಗೆ ಬರುವ ನಗರಸಭೆಯ ವಾಣಿಜ್ಯ ಮಳಿಗೆಗಳು, ಎಪಿಎಂಸಿಯ ಗೋದಾಮುಗಳು, ತಾಲೂಕು ಕ್ರೀಡಾಂಗಣದಲ್ಲಿ ಇರುವ ಪಿಯುಸಿ ಕಾಲೇಜಿನ ಹಳೆಯ ಕಟ್ಟಡಗಳು, ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಮುಚ್ಚಿದ ಸರ್ಕಾರಿ ಶಾಲೆಯ ಹಾಗೂ ಕಚೇರಿಯ ಕಟ್ಟಡಗಳು, ರಾರಾವಿ ಗ್ರಾಮದಲ್ಲಿ ಇರುವಂತಹ ನೀರಾವರಿ ಇಲಾಖೆಯ ಕಟ್ಟಡಗಳು, ದಿನದ ಮಾರುಕಟ್ಟೆಯಲ್ಲಿ ಇರುವಂತಹ ಕಚೇರಿಯ ಕಟ್ಟಡ, ಕೆಇಬಿ ವಸತಿ ಕಟ್ಟಡ, ತಾಲೂಕಾ ಬಿಆರ್ಸಿ ಕೇಂದ್ರ ವಲಯ ಮಟ್ಟದಲ್ಲಿ ಇರುವಂತಹ 14 ಸಿಆರ್ಸಿ ಕೇಂದ್ರ, ತಾಲೂಕಿನಲ್ಲಿ ಇರುವಂತಹ ಇನ್ನಿತರೆ ಸರ್ಕಾರಿ ಶಾಲೆ ಹಾಗೂ ಕಚೇರಿಯ ಕಟ್ಟಡಗಳು. ಸಾರ್ವಜನಿಕರ ಹಣವು ಸರ್ಕಾರದವರು ಹಾಗೂ ಸರ್ಕಾರದ ಅಧಿಕಾರಿಗಳು ಹಾಳು ಮಾಡುವುದರಿಂದ ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ಆರ್ಥಿಕ ಹೊರೆಯಾಗುವುದರಿಂದ ಜಿಲ್ಲಾಡಳಿತವು ಪಾಳು ಬಿದ್ದ ಕಟ್ಟಡಗಳನ್ನು ಸರ್ವೆ ನಡೆಸಿ ಅವುಗಳನ್ನು ಸಂರಕ್ಷಿಸುವ ಕೆಲಸ ಮಾಡಬೇಕೆಂದು ಪ್ರಜ್ಞಾವಂತ ನಾಗರಿಕರ ಒತ್ತಾಯವಾಗಿದೆ. ತಾಲೂಕಿನ ನಿರುಪಯುಕ್ತ ಕೊಠಡಿಗಳನ್ನು ಪಟ್ಟಿಯನ್ನು ತಯಾರಿಸಿ ಸಂಬಂಧಿಸಿದ ಇಂಜಿನಿಯರಿಂಗ್ ಇಲಾಖೆಯ ತಾಂತ್ರಿಕ ಸಲಹೆ ಪಡೆದು ರಿಪೇರಿ ಮತ್ತು ಮರು ನಿರ್ಮಾಣ ಕಟ್ಟಡ ಪಟ್ಟಿಯನ್ನು ಜಿಲ್ಲಾ ಕಚೇರಿಗೆ ಸಲ್ಲಿಸಲಾಗುವುದು ಎಂದು ಪಿಡಿ ಭಜಂತ್ರಿ, ಬಿಇಒ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಿರುಗುಪ್ಪ ಇವರು ಹೇಳಿದರು. ನಮ್ಮ ಇಲಾಖೆಗೆ ಸಂಬಂಧಪಟ್ಟ ವಸತಿ ಕಚೇರಿಯ ಕೊಠಡಿಗಳು ತುಂಬಾ ಹಳೆವು ಆಗಿವೆ. ಕೆಲವೊಂದು ಬಳಕೆ ಇಲ್ಲದೆ ಕಟ್ಟಡಗಳು ನೆಲಸಮಗೊಳಿಸಲು ಅನುದಾನದ ಕೊರತೆ ಇದೆ. ಇಂತಹ ಕಟ್ಟಡಗಳ ಕಡತವನ್ನು ತಯಾರಿಸಿ ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದು, ಮಡಗಿನ ಬಸಪ್ಪ ಇಇಒ ತಾಲೂಕಾ ಪಂಚಾಯಿತಿ ಸಿರುಗುಪ್ಪ ಅವರು ಹೇಳಿದ್ದಾರೆ. ನಿರುಪಯುಕ್ತ ಕೊಠಡಿಗಳನ್ನು ಸರ್ವೆ ಮಾಡಿಸಿ ಅವುಗಳನ್ನು ನೆಲಸಮಗೊಳಿಸಿ ಅಲ್ಲಿ ಬ್ಲಾಕ್ ರೀತಿಯಲ್ಲಿ ಕಟ್ಟಡಗಳನ್ನು ನಿರ್ಮಿಸಲಾಗುವುದು. ಇಂತಹ ಕಟ್ಟಡಗಳು ಜಿಲ್ಲಾಧಿಕಾರಿಗಳ ಭೇಟಿ ಸಂದರ್ಭದಲ್ಲಿ ಗಮನಕ್ಕೆ ತಂದಿದೆ. ಇವುಗಳನ್ನು ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. ಎನ್ಆರ್ ಮಂಜುನಾಥ್ ಸ್ವಾಮಿ, ತಹಶೀಲ್ದಾರ್ ತಾಲೂಕಾ ಆಡಳಿತ ಸಿರುಗುಪ್ಪ ಇವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ರಾಜಸಾಬ್, ಎನ್ಕೆಎಸ್ ಟಿವಿ 4, ಸಿರುಗುಪ್ಪ.